ಹಾಯ್ ಯೂಟ್ಯೂಬರ್ಸ್ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕವನ್ನು ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೇನೆ. ಬನ್ನಿ ಈಗ ಚಿಕನ್ ಸುಕ್ಕ ಮಾಡೋಣ. ಈಗ ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕಿ, ಈಗ 1 ಟೀಸ್ಪೂನ್ ಸಾಸಿವೆಯನ್ನು ಹಾಕಿ ಪಾತ್ರೆಯನ್ನು ಮುಚ್ಚಿ ಸಾಸಿವೆ ಒಳ್ಳೆ ಒಡೆದ ನಂತರ ಸ್ವಲ್ಪ ಕಡಿ ಪತ್ತವನ್ನು ಅದಕ್ಕೆ ಹಾಕಿ ಫ್ರೈ ಆಗಲಿ. ಆ ನಂತರ ಕಟ್ ಮಾಡಿಟ್ಟ ದೊಡ್ಡ ನೀರುಳ್ಳಿಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಕಟ್ ಮಾಡಿಟ್ಟ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಈಗ ತೊಳೆದಿಟ್ಟ ಚಿಕನ್ ಅನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಈಗ 1/2 ಟೀಸ್ಪೂನ್ ಅರಶಿನವನ್ನು ಹಾಕಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಚಿಕನ್ ಒಳ್ಳೆ ಮಾಡಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸ್ವಲ್ಪ ಬೇಯಲಿಕ್ಕೆ ಬಿಡಿ, ಒಂದೆರಡು ನಿಮಿಷ ಬೇಯಲಿ. ಬೆಂದ ನಂತರ ನೀವೇ ನೋಡಿ ಒಳ್ಳೆ ನೀರು ಬಿಟ್ಟಿದೆ. ಈಗ 1-2 ಟೇಬಲ್ ಸ್ಪೂನು ನಿಂಬೆಹಣ್ಣಿನ ರಸವನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಈಗ ಚಿಕನನ್ನು 1-5 ನಿಮಿಷ ಲೋ ಫ್ಲೇಮಲ್ಲಿ ಒಳ್ಳೆ ಬೇಯಲಿಕ್ಕೆ ಬಿಡಿ. ಚಿಕನ್ ಬೇಯುವವರೆಗೆ ನಾವು ಚಿಕನ್ ಮಸಾಲ ಪೌಡರನ್ನು ಮಾಡಿ ಬರೋಣ. 1 ಮಿಕ್ಸಿ ಜಾರ್ ತಗೊಂಡು ಹುರಿದಿಟ್ಟ ಚಿಕನ್ ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಮಾಡಿ ಪೌಡರ್ ಮಾಡೋಣ. ಈಗ ಹುರಿದಿಟ್ಟ ಎಲ್ಲ ಮಸಾಲವನ್ನು ಅದಕ್ಕೆ ಹಾಕಿ ಮಿಕ್ಸಿಯನ್ನು ಮುಚ್ಚಿ ಪೌಡರ್ ಮಾಡೋಣ. ಒಳ್ಳೆ ಫೈನ್ ಪೌಡರ್ ಆಗಬೇಕು. ನಿಮಗಿದು ಫೈನ್ ಪೌಡರ್ ಆಗುವಾಗ ಮಿಕ್ಸಿಯ ಜಾರ್ ಮೇಲ್ಗಡೆ ಪೌಡರ್ ನಿಲ್ತದೆ, ಆವಾಗ ಫೈನ್ ಪೌಡರ್ ಆಗಿದೆ ಅಂತ ಅರ್ಥ. ನೋಡಿ, ಈಗ ಚಿಕನ್ ಮಸಾಲ ಪೌಡರ್ ರೆಡಿಯಾಗಿದೆ. ನೀವೇ ನೋಡ್ಬೋದು ಒಳ್ಳೆ ನ್ಯಾಚುರಲ್ ಕಲರ್ ಬಂದಿದೆ. ಈಗ ಬೇಯುವ ಚಿಕನಿಗೆ ಚಿಕನ್ ಮಸಾಲದಲ್ಲಿ 1/2 ಮಸಾಲವನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಹೀಗೆ ಚಿಕನ್ ಬೇಯ್ತಾ ಇರುವಾಗ ಮಸಾಲ ಆ್ಯಡ್ ಮಾಡೋದ್ರಿಂದ ಚಿಕನ್ ಒಳ್ಳೆ ಮಸಾಲವನ್ನು ಎಳ್ಕೊಳ್ತದೆ. ಈಗ ಅದೇ ಮಿಕ್ಸಿ ಜಾರಲ್ಲಿ ನಾವು ಹುರಿದಿಟ್ಟ ಇಡೀ ಬೆಳ್ಳುಳ್ಳಿಯನ್ನು ಹಾಕಿ ಪಲ್ಸ್ ಥರ ಗ್ರೈಂಡ್ ಮಾಡಿ, ಹೀಗೆ ಮಾಡಿದ್ದರಿಂದ ಚಿಕನಿಗೆ ಒಳ್ಳೆ ಟೇಸ್ಟ್ ಬರ್ತದೆ, ಬೆಳ್ಳುಳ್ಳಿ ಫ್ಲೇವರ್ ಒಳ್ಳೆ ಬರ್ತದೆ. ಹಾಗೆ ನೀವು ಫ್ರೈ ಮಾಡಿಟ್ಟ ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದ್ಸಲ ಪಲ್ಸ್ ಮಾಡಿ, ನೋಡಿ ಈಗ ಒಳ್ಳೆ ಪಲ್ಸ್ ರೆಡಿಯಾಗಿದೆ. ಇದಕ್ಕೆ ಈಗ 1 ಗ್ಲಾಸ್ ನೀರನ್ನು ಹಾಕಿ ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ, ಗ್ರೈಂಡ್ ಅಂದರೆ ಫೈನ್ ಪೇಸ್ಟ್ ಮಾಡಲಿಕ್ಕಿಲ್ಲ, ಜಸ್ಟ್ ಪಲ್ಸ್ ಥರ 2-3 ಸಲ ಗ್ರೈಂಡ್ ಮಾಡಿದರೆ ಸಾಕು. ಯಾಕೆಂದರೆ ನಮಗೆ ತೆಂಗಿನಕಾಯಿ ಕಚ್ಚಲಿಕ್ಕೆ ಸಿಗಬೇಕು. ನೋಡಿ ಈಗ ನಮ್ಮ ತೆಂಗಿನಕಾಯಿ ಪಲ್ಸ್ ರೆಡಿಯಾಗಿದೆ. ಇಲ್ಲಿ ನೀವು ಚಿಕನನ್ನು ನೋಡ್ಬೋದು, ಒಳ್ಳೆ ಮಸಾಲ ಕೋಟ್ ಆಗಿದೆ. ಈಗ ನೀವು ಗ್ರೈಂಡ್ ಮಾಡಿಟ್ಟ ತೆಂಗಿನಕಾಯಿ ಪಲ್ಸನ್ನು ಇದಕ್ಕೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಕೊಡಿ. ಈಗ ನೀವೇ ನೋಡ್ಬೋದು ಚಿಕನ್ ಒಳ್ಳೆಯಾಗಿ ಬೆಂದಿದೆ. ಅದೇ ಗ್ರೈಂಡ್ ಮಾಡಿಟ್ಟ ಮಿಕ್ಸಿ ಜಾರಿಗೆ 1/2 ಗ್ಲಾಸ್ ನೀರನ್ನು ಹಾಕಿ
ಅದನ್ನು ಚಿಕನಿಗೆ ಹಾಕಿ ಮಿಕ್ಸ್ ಮಾಡಿ ಈ ಇಲ್ಲಿ ನೀವು ಉಪ್ಪು ಖಾರ ರುಚಿ ಎಲ್ಲ ಸರಿಯಾಗಿದೆ ಅಂತ ನೋಡಿ ಮತ್ತೆ ಒಂದು 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಲಿಕ್ಕೆ ಬಿಡಿ ಈಗ ರುಚಿಕರವಾದ ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ ಚಿಕನ್ ಸುಕ್ಕವನ್ನು ನೀವು ಅನ್ನದ ಜೊತೆ ಗಂಜಿ ಜೊತೆ ಸೇವಿಸಬಹುದು ಆದರೆ ಚಿಕನ್ ಸುಕ್ಕಕ್ಕೆ ಬೆಸ್ಟ್ ಕಾಂಬಿನೇಷನ್ ನೀರ್ ದೋಸೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಿಕನ್ ಸುಕ್ಕ ಮಾಡಲಿಕ್ಕೆ ಏನೆಲ್ಲ ಪ್ರಿಪೇರ್ ಮಾಡಿದ್ದೇನೆ ಅಂತ ನೋಡಿ ಬರೋಣ ಈಗ ಗ್ಯಾಸ್ ಅನ್ನು ಆನ್ ಮಾಡಿ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಕಡಿಪತ್ತವನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ ಒಳ್ಳೆ ಕ್ರಿಸ್ಪಿ ತರ ರೋಸ್ಟ್ ಆಗಬೇಕು ಒಳ್ಳೆ ಫ್ರೈ ಆದಮೇಲೆ ಅದನ್ನು ತೆಗೆದು ಬದಿಗಿಡಿ ಈಗ ಅದೇ ಬಾಣಲೆಗೆ ತೆಂಗಿನಕಾಯಿಯನ್ನು ಹಾಕಿ ಒಳ್ಳೆ ಮಾಡಿ ರೋಸ್ಟ್ ಮಾಡಿ ಇಲ್ಲಿ ನಾನು ಯಾವುದೇ ಎಣ್ಣೆಯನ್ನು ಯೂಸ್ ಮಾಡಲಿಲ್ಲ ತೆಂಗಿನಕಾಯಿ ಎಣ್ಣೆ ಹಾಕದೇ ಫ್ರೈ ಮಾಡಿದರೆ ಒಳ್ಳೆ ಎಣ್ಣೆ ಬಿಡ್ತದೆ ಹಾಗೂ ಒಳ್ಳೆ ರುಚಿಯಾಗಿರ್ತದೆ ಇದು ಒಳ್ಳೆ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು ತೆಂಗಿನಕಾಯಿಗೆ 1/4 ಟೀಸ್ಪೂನ್ ಅರಶಿನವನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ತೆಂಗಿನಕಾಯಿ ಒಳ್ಳೆ ಫ್ರೈ ಆದಮೇಲೆ ತೆಂಗಿನಕಾಯಿಯನ್ನು ಸೈಡಿಗೆ ಇಡಿ ಈಗ ಅದೇ ಬಾಣಲಿಗೆ ನಾವು ಎಲ್ಲ ಮಸಾಲವನ್ನು ಒಂದೇ ಸಲ ಹಾಕಿ ಫ್ರೈ ಮಾಡೋಣ ಯಾಕೆಂದರೆ ನಾನಿಲ್ಲಿ 1 ಕೆಜಿಗೆ ಎಷ್ಟು ಬೇಕೋ ಅಷ್ಟೇ ಮಸಾಲವನ್ನು ಫ್ರೈ ಮಾಡಿದ್ದೇನೆ ಹಾಗಾಗಿ ಎಲ್ಲ ಮಸಾಲವನ್ನು ಒಟ್ಟಿಗೆ ಹಾಕಿ ಒಟ್ಟಿಗೆ ಫ್ರೈ ಮಾಡಿದ್ದೇನೆ ಈಗ ಇಲ್ಲಿ ಮೆಣಸನ್ನು ಹಾಕಿ ಫ್ರೈ ಮಾಡೋಣ ಮೆಣಸು ಒಳ್ಳೆ ಲೋ ಫ್ಲೇಮಲ್ಲಿ ಒಳ್ಳೆ ರೋಸ್ಟ್ ಆಗಬೇಕು ಈಗ ಮೆಣಸನ್ನು ಸೈಡಿಗಿಟ್ಟು ಈಗ ಬೆಳ್ಳುಳ್ಳಿಯನ್ನು ಒಳ್ಳೆ ಮಾಡಿ ರೋಸ್ಟ್ ಮಾಡೋಣ ಒಳ್ಳೆ ಲೋ ಫ್ಲೇಮಲ್ಲಿ ವಿತ್ ಸ್ಕಿನ್ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ವಿತ್ ಸ್ಕಿನ್ ಹಾಕಿದರೆ ಒಳ್ಳೆ ರುಚಿ ಬರ್ತದೆ ಫ್ರೈ ಆದ ನಂತರ ಲೋ ಫ್ಲೇಮಲ್ಲಿಟ್ಟು ಒಳ್ಳೆ ಮಾಡಿ ಫ್ರೈ ಮಾಡಿ ಈಗ ರುಚಿಕರವಾದ ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು 1 ಕೆಜಿ ಚಿಕನ್ ನಾನಿಲ್ಲಿ ಚಿಕನ್ ಅನ್ನು ಒಳ್ಳೆ ಮಾಡಿ ತೊಳೆದು ತೆಗೆದಿದ್ದೇನೆ 2 ಟೇಬಲ್ಸ್ಪೂನ್ ಕೊರಿಯಂಡರ್ ಸೀಡ್ಸ್ 1 ಟೇಬಲ್ಸ್ಪೂನ್ ಜೀರಾ 1 ಟೇಬಲ್ಸ್ಪೂನ್ ಫೆನಲ್ ಸೀಡ್ಸ್ 1/2 ಟೀಸ್ಪೂನ್ ಕರಿಮೆಣಸು 1.5 ಇಂಚು ಚಕ್ಕೆ 1 ಸ್ಟಾರ್ ಹೂ 7-8 ಲವಂಗ 1/3 ಏಲಕ್ಕಿ 1/4 ಟೀಸ್ಪೂನ್ ಮೆಂತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 ಟೀಸ್ಪೂನ್ ಅರಶಿನ ಪೌಡರ್ ಹಾಗೂ 1/4 ದಂಟು ಕರಿಪತ್ತ ಹಾಗೂ 2 ಮೀಡಿಯಂ ಗಾತ್ರದ್ದು ಬೆಳ್ಳುಳ್ಳಿ 1 ದೊಡ್ಡದು ನೀರುಳ್ಳಿ 1/2 ಇಂಚ್ ಶುಂಠಿ 1 ಫುಲ್ ತೆಂಗಿನಕಾಯಿ ಇಲ್ಲಿ ನಾನು 2 ಮೆಣಸನ್ನು ಮಿಕ್ಸ್ ಆಗಿ ತಗೊಂಡಿದ್ದೇನೆ 1 20-25 ಹಾಗೂ 1 ನಿಂಬೆಹಣ್ಣು ರುಚಿಕರವಾದ ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ ನೀವು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು